ಸರ್ ಆಗ್ಲಿ ಧಾನ್ಯ ಹೇಳ್ಕೊಟ್ಬಿಟ್ಟಿದ್ದಾರೆ ಅಯೋಧ್ಯ ಮಹೇಶ್ ಅಂತ ಕರೀತೀವಿ. ಪ್ರತಿ ಕಾರ್ಯಕ್ರಮಕ್ಕೆ ಹೋದ್ರೆ ಫಸ್ಟ್ ನೋಡೋದೆಂದ್ರು ಸರ್ ಏನ್ ಹಾಕಿದ್ದಾರೆ ಅಂತ. ಎಲ್ರಿಗೂ ನಮಸ್ಕಾರ. ಗೆಳೆಯ ಜೊತೆಗೆ ಕೆಲಸ ಮಾಡಿದವರು ಪರಮಾತ್ಮ ಸಿನಿಮಾದಿಂದ ಯೋಗದ ಬಡ್ಸರ್ ಜೊತೆ ನಾನು ಫಸ್ಟ್ ಹ್ಯಾಂಡ್ ಡೈರೆಕ್ಟ್ರು, ಗೆಳೆಯನ ಫಸ್ಟ್ ಹ್ಯಾಂಡ್ ಡೈರೆಕ್ಟ್ರು ವಿಕ್ಕಿ ಅವರು, ಅವಾಗ ಸಂತು ಇವಾಗ ವಿಕ್ಕಿ ಆಗಿದ್ದಾರೆ. ಸೊ ಅವನಲ್ಲಿರೋ ಎಷ್ಟು ತಮಿಳು ಸಿನಿಮಾಗಳು, ತೆಲುಗು, ಇಂಗ್ಲೀಷ್ ಸಿನಿಮಾಗಳನ್ನ ಅವತ್ತು ನೋಡಿ ನಮಗೆ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ ಗೆಳೆಯ. ಅಷ್ಟು ಫಾರ್ವರ್ಡ್ ಆಗಿದ್ರು ನಾವು ಭಟ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ. ಅವತ್ತೇ ಅನ್ಕೋತಾ ಇದ್ದು ಯೂನಿಯನ್ ಸಿನಿಮಾ ಮಾಡೋದು ತುಂಬಾ ಕಟ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ಶಾರ್ಟ್ಸ್ಗಳ್ದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಕೆಲವು ತುಂಬಗಳನ್ನು ನೋಡೋದು ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಗೆಳೆಯ. ಮೊದಲ ಸಿನಿಮಾದಲ್ಲಿ ನಾಯಕನನ್ನ ಗೆದ್ದಿದ್ದಾನೆ, ಹಾಗೆ ಎರಡನೇ ಮೊದಲ ನಿರ್ದೇಶನ ಗೆಲ್ಲಿ ಅಂತ ಮನಪೂರ್ವಕ ಹಾರೈಸ್ತೀನಿ. ಹಾಗೆ ಧನ್ಯವರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇದ್ರು, ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಆಡಿದ್ದಾರೆ ಮನೆಯವೆ, ಒಳ್ಳೇದಾಗ್ಲಿ, ಈ ತನಕ ಒಳ್ಳೇದಾಗ್ಲಿ. ಹಾಗೆ ಅನುಸರ್ ಬಗ್ಗೆ ಹೇಳಬೇಕು, 2.0 ವರ್ಷನ್ ಬರ್ತಾ ಇದ್ದಾರೆ, ಯಾವಾಗ್ಲೂ ಅವ್ರ ಸಾಂಗ್ ಅಲ್ಲಿ ನಾನು ದೊಡ್ಡ ಸಾಂಗ್ ಅವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮುಖ್ಯ ಅತಿಥಿಗಳು ಆಗಮಿಸಿದ್ರು, ಹಾಡನ್ನ ನೋಡಿ ತಮ್ಮ ಅಭಿಪ್ರಾಯನ ತಿಳಿಸಿದ್ರು. ಥ್ಯಾಂಕ್ ಯು ವೆರಿ ಮಚ್. ಕಾಲಪತ್ರ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇದೇ ರೀತಿಯಲ್ಲಿ ರಿಲೀಸ್ ಆಗಿ ಜನರಿಗೆ ತಲುಪೋ ತನಕ ಮತ್ತೆ ಇಡೀ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಒಂದು ನಿರೀಕ್ಷೆನ ಹುಟ್ಟು ಹಾಕಿದೆ ಹಾಡು ರಿಲೀಸ್ ಆದ್ಮೇಲೆ, ಸಿನಿಮಾದ ಮೇಲಿನ ನಿರೀಕ್ಷೆ ದುಪ್ಪಟ್ಟು ಆಗಿದೆ. ಎಂಟೈರ್ ತಂಡಕ್ಕೆ ವೆರಿ ಆಲ್ ದಿ ಬೆಸ್ಟ್. ಇದು ನಮ್ಮ ಲಿರಿಕಲ್ ಮೀಡಿಯಾ ಅನಿಮೇಟ್ ಮಾಡದಂತ ಮಣಿ ಅವರು ಬಂದಿದ್ದಾರ ಶ್ರೀಪಾದ ಸ್ಟುಡಿಯೋ, ದಯವಿಟ್ಟು ಮೇಲೆ ಬನ್ನಿ, ನಿಮ್ಮ ಟೀಮ್ ಎಲ್ಲ ಬರ್ಕ ಬನ್ನಿ. ಸತೀಶ್ ನೋಡಿದಾಗ ಇರುವೆ ಇರಬಹುದು, ಇನ್ನೇನ್ ಸಾಂಗ್ ಮುಗೀತು ಅನ್ಕೊಂಡ್ರೆ ಉಳಿಪೆಟ್ಟು ಮೂರ್ ಸಲ ರಿಪೀಟ್ ಆಗುತ್ತೆ. ನನಗೊಂದು ಪ್ರಶ್ನೆ ಇದೆ ಸರ್, ಇರುವೆನ ಹೆಂಗ್ ಕ್ರಿಯೇಟ್ ಮಾಡಿದ್ರಿ ಅಂತ, ಫೋಟೋ ಹಾಕ್ಬಿಡ್ಲಿ ಅದಾದ್ಮೇಲೆ.